ಪರಮೇಶ್ವರ್ ಜೊತೆ ಒಂದುಗೂಡಿ ಎಲೆಕ್ಷನ್ ಇಂದ ಹಿಂದುಳಿತಾರೆ ಅನ್ನುವಂತ ಅಪಪ್ರಚಾರಗಳು ಈಗಲೂ ಕೂಡ ಹರಿದಾಡ್ತಾ ಇದೆ. ನಾನು ಯಾವತ್ತು ಅಪಮಾರ್ಗದಲ್ಲಿ ಹಣವನ್ನು ಗಳಿಸಿಲ್ಲ. ನಿಮಗೆ ಟಿಕೆಟ್ ಸಿಗುತ್ತಾ ಅನ್ನುವಂತದ್ದು ಈಗ ಎಲ್ಲಾ ಕಡೆ ಗೊಂದಲ ಆಗ್ತಾ ಇರುವಂತದ್ದು. ಯಾವ ಪಕ್ಷದ ಒಬ್ಬ ನಾಯಕನಿಗಿಂತಲೂ ನಾನು ಕಡಿಮೆ ಅಲ್ಲ. ಒಂದ ಕಡೆ ಅನಿಲ್ ಕುಮಾರ್ ಆಗಿರಬಹುದು, ಮುನಿಯಪ್ಪ ಆಗಿರಬಹುದು, ಸೂರ್ಯ ಆಸ್ಪತ್ರೆ ಲಕ್ಷ್ಮೀಕಾಂತ್ ಇರಬಹುದು, ಉಚ್ಚೆಯವರು ಎಲ್ಲ ಈಗ ವೀಕ್ಷಕರೇ ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಯಾವ ರೀತಿ ರಾಜಕೀಯ ರಣರಂಗ ಆಗ್ತಾ ಇದೆ ಅನ್ನುವಂತದ್ದು ನೀವು ಈಗಾಗಲೇ ಗೊತ್ತಾಗ್ತಾ ಇರುವಂತ ವಿಚಾರ. 2023 ರ ಚುನಾವಣೆಗೆ ಬಹಳ ದೊಡ್ಡ ಮಟ್ಟದಲ್ಲಿ ರಣರಂಗ ಆಗ್ತಾ ಇದೆ, ಅದು ಕೋರ್ಟ್ಕೆರೆ ಕ್ಷೇತ್ರವು ಒಂದಾಗಿರುವಂತದ್ದು. ಕೋರ್ಟ್ಕೆರೆ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಉಚ್ಚೆಯವರನ್ನ ನೀವು ನೋಡ್ತೀರಾ. ಉಚ್ಚೆಯ ಅವರು ಕೆಲ ದಿನಗಳಿಂದ ಒಂದು ಪತ್ರ ವೈರಲ್ ಆಗಿತ್ತು, ಉಚ್ಚೆಯವರು ಬರೆದಂತದ್ದು. ಪರಮೇಶ್ವರ್ ಅವರೇ, ನಿಮ್ಮ ಹತ್ರ ನಾನು ದುಡ್ಡು ತಗೊಂಡಿದ್ರೆ ಅದಕ್ಕೆ ನೀವು ಕ್ಲಾರಿಫಿಕೇಶನ್ ಕೊಡಿ ಅನ್ನುವಂಥ ಪತ್ರ ಎಲ್ಲೆಡೆ ವೈರಲ್ ಆಗಿತ್ತು. ಬನ್ನಿ, ಸ್ವತಃ ಉಚ್ಚೆಯವರೇ ಇದ್ರ ಬಗ್ಗೆ ನಿಮ್ಮ ಜೊತೆ ಮಾತನಾಡೋದಕ್ಕಿದ್ದಾರೆ. ಉಚ್ಚೆಯವರೇ, 2023 ರ ಚುನಾವಣೆ ಈಗಾಗಲೇ ಹತ್ರ ಬರ್ತಾ ಇದೆ, ಈಗಾಗಲೇ ನೀವೊಂದು ಪತ್ರ ಬರೀತೀರಾ, ಆ ಪತ್ರ ಎಲ್ಲೆಡೆ ವೈರಲ್ ಆಗುತ್ತೆ, ಯಾಕೆ ಪತ್ರ ಬರೆದ್ರಿ? ಕಳೆದ 2018 ರ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದೆ. ಆ ಅಭ್ಯರ್ಥಿಯಾದಂಥ ವೇಳೆಯಲ್ಲಿ, ಚುನಾವಣಾ ಕಣದಲ್ಲಿದ್ದಂಥ ವೇಳೆಯಲ್ಲಿ ತಕ್ಷಣ ಎಲ್ಲ ಕಡೆ ಒಂದೇ ಬಾರಿಗೆ ಉಚ್ಚೆಯವರು ರಾಜಿ ಆಗಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಜೊತೆ. ಅವರು ಕಾಂಗ್ರೆಸ್ ಅಭ್ಯರ್ಥಿ ಅವರಿಗೆ ಕೋಟ್ಯಾಂತರ ರೂಪಾಯಿ ಹಣ ಕೊಟ್ಬಿಟ್ಟಿದ್ದಾರೆ, ಆದ್ದರಿಂದ ಅವರು ಕಣದಿಂದ ಸ್ಪರ್ಧೆಯಿಂದ ವಿಮುಖರಾಗಿದ್ದಾರೆ ಅಂತ ಅಂದ್ಬಿಟ್ಟು ಎಲ್ಲ ಕಡೆ ಅಪಪ್ರಚಾರವನ್ನು ಸೃಷ್ಟಿ ಮಾಡಿದ್ರು. ಆವಾಗ ಅನೇಕ ಮತದಾರರು, ನನ್ನ ಹತ್ರ ಇದ್ದಂಥವರು ಕೂಡ, ಏನು ನೀವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಿಂದ ಹಣ ಗಳಿಸಿದ್ದಾರೆ ಅಂತ ಎಲ್ಲ ಕಡೆ ಅಪಪ್ರಚಾರ ಆಗ್ತಾ ಇದೆ. ಜನ ಎಲ್ಲ ಮತದಾರರೆಲ್ಲ ಬೇರೆ ಬೇರೆ ಕಡೆ ಹೋಗ್ತಾ ಇದ್ದಾರೆ ಅಂತ ಅನ್ನೋ ಮಾತು ನನ್ನ ಕಿವಿಗೆ ಬಂತು. ಆವಾಗ ನಾನು ಪತ್ರಿಕಾಗೋಷ್ಠಿ ಕರೆದು ಮತ್ತು ಸಾರ್ವಜನಿಕ ಸಭೆಗಳಲ್ಲೆಲ್ಲೂ ಕೂಡ ನಾನು ಹೇಳಿದೆ, ಆ ರೀತಿ ಅಪಪ್ರಚಾರ ಆಗ್ತಾ ಇದೆ, ಯಾರೂ ಕೂಡ ನಂಬಾರದು ಅಂತ. ಆದರೆ ಅದನ್ನು ಹೇಳಬೇಕು, ನೀವು ಸ್ಪಷ್ಟೀಕರಣ ಕೊಡಬೇಕು ಅಂತ ಕಾಂಗ್ರೆಸ್ ಅಭ್ಯರ್ಥಿಗೆ ಸಾರ್ವಜನಿಕ ಸಭೆಯಲ್ಲಿ ಪತ್ರಿಕಾಗೋಷ್ಠಿ ಕರೆದು ನಾನು ಕೇಳಿದೆ ಅವ್ರದ್ದು. ಆದರೂ ಕೂಡ ಈ ತನಕ ಅವ್ರು ಬಾಯಿ ಬಿಡಲಿಲ್ಲ. ನಾನು ಕೊನೆಗೆ ಒಂದು ತೀರ್ಮಾನ ಮಾಡಿದೆ, ನೀವು ಈ ರೀತಿ ಅಪಪ್ರಚಾರ ಆಗುವಾಗ ಯಾಕೆ ನೀವು ತಿಳಿಸಲಿಲ್ಲ ನನ್ನ ಮೇಲೆ ಅಪಪ್ರಚಾರ ಆಗ್ತಾ ಇದೆ? ನಾನು ಮೊದಲಿಂದಲೂ ಕೂಡ ಸಾರ್ವಜನಿಕ ಜೀವನದಲ್ಲಿ ಬಹಳ ಪಾರದರ್ಶಕವಾಗಿ, ಪ್ರಾಮಾಣಿಕವಾಗಿ, ಭ್ರಷ್ಟಾಚಾರದ ವಿರೋಧಿಯಾಗಿ ಬಂದಂಥವನು. ಅಂತಹ ಸಂದರ್ಭದಲ್ಲಿ ಇಂಥ ಅಪಪ್ರಚಾರ ನಡೆಯುವಾಗ ನೀವು ಸ್ಪಷ್ಟೀಕರಣ ಕೊಡಬೇಕು ಅಂತ ಕೇಳಿದೆ, ಅವರು ಉತ್ತರ ಕೊಡಲಿಲ್ಲ. ಅದಕ್ಕೋಸ್ಕರ ನಾನು ಅಂಚೆ ಮೂಲಕ ಅವರ ಪತ್ರವನ್ನು ಕೊಟ್ಟು ನೀವು ಇದನ್ನು ಸ್ಪಷ್ಟೀಕರಣ ಕೊಡಬೇಕು ಅಂತ ಕೇಳಿದ್ದೇನೆ. 2023ಕ್ಕೆ ನಿಮಗೆ ಟಿಕೆಟ್ ಸಿಗುತ್ತಾ ಅನ್ನುವಂಥದ್ದು ಈಗ ಎಲ್ಲ ಕಡೆ ಗೊಂದಲ ಆಗ್ತಾ ಇರುವಂಥದ್ದು. ಯಾಕೆ ಅಂದರೆ 2023ಕ್ಕೆ ಬೇರೆ ಅಭ್ಯರ್ಥಿಗಳು, ಆಕಾಂಕ್ಷಿತ ಅಭ್ಯರ್ಥಿಗಳು ಕೊರಟಗೆರೆ ಕ್ಷೇತ್ರದಲ್ಲಿ ನೆಲೆ ನಿಂತು ಹೋರಾಟ ಮಾಡ್ತಾ ಇದ್ದಾರೆ, ನಮಗೆ ಟಿಕೆಟ್ ಅಂತ ಹೇಳ್ಕೊತಾ ಇದ್ದಾರೆ. ಉಚ್ಚೆಯವರೆಲ್ಲ ಒಂದು ಕಡೆ ಸೈಲೆಂಟ್ ಆಗ್ತಾ ಇದ್ದಾರೆ, ರಾಜಕೀಯದಿಂದ ಹಿಂದುಳಿತಾ ಇದ್ದಾರೆ. ನಾನು ರಾಜಕೀಯದಿಂದ ಹಿಂದುಳಿದಿಲ್ಲ. ನಾನು ಒಂದು ತತ್ವ ನಿಷ್ಠೆ ನೀತಿ ಮೇಲೆ ನನ್ನ ಬದುಕನ್ನು ಸಾಗಿಸ್ಕೊಂಡು ಬಂದಿರೋನು. ನಾನು ರಾಜಕಾರಣದಲ್ಲಿ ಯಾವತ್ತೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಕೀಯ ಅಧಿಕಾರ ಬೇಕು. ಆದರೆ ಈ ರೀತಿ ಕೆಟ್ಟ ರಾಜಕಾರಣ ನಾನು ಮಾಡಿಕೊಂಡು ಯಾವತ್ತೂ ಬಂದಿಲ್ಲ. ನನಗೆ ಮೊದಲಿಂದಲೂ ಕೂಡ ರಾಜಕೀಯ ಸವಾಲುಗಳು ನನ್ನ ಎದುರುಗಡೆ ಬಂದಿವೆ. ಆ ಸವಾಲುಗಳನ್ನೆಲ್ಲನೂ ಕೂಡ ಎದುರಿಸಿಕೊಂಡು ರಾಜಕಾರಣದಲ್ಲಿ ಬಂದಿದ್ದೇನೆ. ಆದರೆ ಪಕ್ಷ ನನಗೆ 2023ಕ್ಕೆ ನನ್ನನ್ನೇ ಅಭ್ಯರ್ಥಿ ಮಾಡ್ತದೆ ಅಂತ ಅನ್ನೋ ಒಂದು ಭರವಸೆ ನನಗಿದೆ. ಕಾರಣ ಯಾಕೆಂದರೆ ಅಲ್ಲಿ ಕೊರಟಗೆರೆಯಲ್ಲಿ ಬಿಜೆಪಿನೇ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ನಾನು ಹೋಗಿ ಆ ಬಿಜೆಪಿ ಅನ್ನೋದು ಯುವತಿಯನ್ನು ನಾಲ್ಕಾರು ಜನ ನಾವು ಸ್ಪರ್ಧೆ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಆ ಮಟ್ಟಕ್ಕೆ ತರಬೇಕಾದ್ರೆ ಉಚ್ಚಯನೇ ಕಾರಣ. ಅಲ್ಲಿ ಉಚ್ಚಯ ಪ್ರತಿಯೊಂದು ಮನೆಮನೆಗೆ ಹೋಗಿ ನಾನು ಭಾರತೀಯ ಜನತಾ ಪಾರ್ಟಿಯ ತತ್ವ ಸಿದ್ಧಾಂತಗಳನ್ನ ಅಥವಾ ಭಾರತೀಯ ಜನತಾ ಪಾರ್ಟಿಯ ವಿಚಾರದ ಬಗ್ಗೆ ತಿಳುವಳಿಕೆ ಕೊಟ್ಟಿರುವಂಥವನು. ಆದ್ದರಿಂದ ನನಗೆ ತಪ್ಪಿಸಿ ಬೇರೆಯವ್ರಿಗೆ ಟಿಕೆಟ್ ಕೊಡೋದಿಲ್ಲ ಅನ್ನೋ ಭರವಸೆ ನನಗಿದೆ. ಈಗಲೂ ಸಹ ಪರಮೇಶ್ವರ್ ಅವರು ಚುನಾವಣೆ ಹತ್ರ ಬಂದಾಗ ಪರಮೇಶ್ವರ್ ಜೊತೆ ಒಂದಾಗ್ತಾರೆ, ಪರಮೇಶ್ವರ್ ಜೊತೆ ಒಂದುಗೂಡಿ ಎಲೆಕ್ಷನಿಂದ ಹಿಂದುಳಿತಾರೆ ಅನ್ನುವಂಥ ಅಪಪ್ರಚಾರಗಳು ಈಗಲೂ ಕೂಡ ಹರಿದಾಡ್ತಾ ಇದೆ. ಆ ಕಾರಣಕ್ಕೋಸ್ಕರನೇ ನಾನು ಅವ್ರಿಗೆ ಪತ್ರ ಬರೆದು ಕೇಳಿರೋವಂಥದ್ದು. ನಾನು ರಾಜಕಾರಣದಲ್ಲಿ ನಾನು ಹೇಳ್ತೇನೆ, ನಾನು ಎಷ್ಟೇ ಹಿರಿಯರಿರಲಿ ಕಿರಿಯರಿರಲಿ ರಾಜಕಾರಣದಲ್ಲಿ, ತುಮಕೂರು ಜಿಲ್ಲೆಯಲ್ಲಿ ಯಾವುದೇ ಪಕ್ಷದಲ್ಲಿರಲಿ, ಯಾವ ಪಕ್ಷದ ಒಬ್ಬ ನಾಯಕನಿಗಿಂತಲೂ ನಾನು ಕಡಿಮೆ ಅಲ್ಲ.
ನನಗೆ ಆದಂತ ಜನ ಇದ್ದಾರೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನನ್ನನ್ನು ಒಪ್ಪಿಕೊಳ್ಳುವಂತ ಜನ ಈ ಜಿಲ್ಲೆಯಲ್ಲಿ ಇದ್ದಾರೆ ಮತ್ತು ನಾನು ಕೂಡ ಒಂದು ದೊಡ್ಡ ಸಮುದಾಯದ ಮಾದಿಗ ಸಮಾಜದ ಒಬ್ಬ ಮುಖಂಡನಾಗಿ ಪ್ರಾರಂಭದಿಂದಲೂ ಕೆಲಸ ಮಾಡಿದ್ದೀನಿ ನಾನು ಯಾವುದೇ ಪಕ್ಷದ ನಾಯಕನಿಗಿಂತ ಕಡಿಮೆ ಏನಿಲ್ಲ ನನಗೆ ರಾಜಕೀಯ ದೊಡ್ಡ ಅಧಿಕಾರ ಮಾಡದೇ ಇರಬಹುದು ಆದರೆ ಪಕ್ಷ ನಿಷ್ಠೆ ನೀತಿ ನಿಯಮ ಭ್ರಷ್ಟಾಚಾರ ರಹಿತವಾದಂತ ಯಾವಾಗಲೂ ಕೂಡ ಜನರ ಹಿತವನ್ನೇ ರೈತರ ಹಿತವನ್ನೇ ನಾನು ಯೋಚನೆ ಮಾಡ್ಕೊಂಡು ಕೆಲಸ ಮಾಡಿರುವಂತವನು ಅದರಿಂದ ಯಾರಿಗೇನು ಕಡಿಮೆ ಇಲ್ಲ ಇವತ್ತು ನೀರಾವರಿ ಬಗ್ಗೆ ಎಲ್ಲ ಬಹಳಷ್ಟು ಜನ ಭಾಷಣ ಮಾಡ್ತಾರೆ ಆದರೆ ಹೇಮಾವತಿ ನೀರನ್ನು ತುಮಕೂರು ಜಿಲ್ಲೆಗೆ ತರಬೇಕಾದ್ರೆ ವೈಕೆ ರಾಮಯ್ಯನವರ ಜೊತೆ ನಾನು ಮತ್ತು ವೈಕೆ ರಾಮಯ್ಯನವರು ಹಗಲು ರಾತ್ರಿ ಹೋರಾಟ ಮಾಡಿ ನಮ್ಮ ಜೊತೆನಲ್ಲಿ ರೈತರುಗಳು ಅನೇಕ ಜನ ಕೆಲಸ ಮಾಡಿದ್ದಾರೆ 19 ದಿವಸ ಸೆಂಟ್ರಲ್ ಜೈಲಿನಲ್ಲಿ ಬಂದಿಕಾನೆ ಸರವಾಸ ಅನುಭವಿಸಿ ಇವತ್ತು ಬುಗುಡ್ನಳ್ಳಿ ಕೆರೆಗಿರಬಹುದು ಕುಣಿಗಲ್ ಕೆರೆಗಿರಬಹುದು ತುಮಕೂರು ಜಿಲ್ಲೆಗಿರಬಹುದು ನೀರು ತಂದಿರುವಂತವರು ಅನೇಕ ಜನ ಪತ್ರಕರ್ತರು ಗೊತ್ತಿಲ್ಲ ಬರೀ ಭಾಷಣ ಮಾಡಿ ನಾನು ಬದುಕನ್ನು ಸಾಗಿಸಿಕೊಂಡು ಹೋಗ್ತಾ ಇಲ್ಲ ಕೃತಿಯಲ್ಲಿ ರಾಜಕಾರಣದಲ್ಲಿ ನೀತಿಯಲ್ಲಿ ತತ್ವ ನಿಷ್ಠೆಯಲ್ಲಿ ನಾನು ರಾಜಕಾರಣ ಮಾಡ್ಕೊಂಡು ಬಂದಿರುವಂತವನು ಅದರಿಂದ 23 ಚುನಾವಣೆಗೆ ಪರಮೇಶ್ವರರು ಜೊತೆನಲ್ಲಿ ಶಾಮಿಲಾಗಿ ರಾಜಕಾರಣ ಮಾಡ್ಕೊಂಡು ಹೋಗುವಂತ ಒಬ್ಬ ಕೆಟ್ಟ ನಡವಳಿಕೆ ಇರುವಂತ ರಾಜಕಾರಣಿ ಅಲ್ಲ ನಾನು ನನ್ನ ಮೇಲೆ ನಾನು ಯಾವುದೇ ಪಕ್ಷದ ರಾಜಕಾರಣಿಗಳಿಗೆ ಸವಾಲ್ ಮಾಡೋಕೆ ನಾನು ತಯಾರಿದ್ದೀನಿ ನನ್ನ ನೀತಿ ನಿಯಮದಲ್ಲಿ ಗೊತ್ತಾಯ್ತಾ ಈಗ ಒಂದು ಕಡೆ ಪರಮೇಶ್ವರ್ ಮತ್ತೊಂದು ಕಡೆ ಸುಧಾಕರ್ ಲಾಳು ಇವರಿಬ್ಬರ ಮಧ್ಯೆ ನಿಮ್ಮ ಗೆಲುವು ಹೇಗೆ ಅಂತ ಸರ್ ಟಿಕೆಟ್ ಕೊಟ್ಟಿದ್ದ ಪಕ್ಷದಲ್ಲಿ ನನಗೆ ಅವರಿಬ್ಬರು ಸಾಟಿ ಇಲ್ಲ ನಿಮಗೆ ನಿಜ ಹೇಳ್ತೇನೆ ಆದರೆ ನನ್ನಲ್ಲಿ ನಾನು ಯಾವತ್ತೂ ಅಪಮಾರ್ಗದಲ್ಲಿ ಹಣವನ್ನು ಗಳಿಸಿಲ್ಲ ನಾನು ಜನರ ಸೇವೆ ಮಾಡಿಕೊಂಡು ಬಂದರೋನೇ ಹೊರತು ರಾಜಕಾರಣದಲ್ಲಿ ಒಂದು ಬಿಡಿಗಾಸನ್ನು ಕೂಡ ನಾನು ಸಂಪಾದನೆ ಮಾಡಿದಂತವನಲ್ಲ ಅಧ್ಯಕ್ಷನ ಕೆಲಸ ಮಾಡಿದ್ದೇನೆ ರಾಜ್ಯ ಮಟ್ಟದ ಶಿಕ್ಷಕರ ನೇಮಕಾತಿ ಸಮಿತಿಯ ಸದಸ್ಯನಾಗಿ ಬಂದಿದ್ದೀನಿ ಭೂನ್ಯಾಯ ಮಂಡಳಿ ಸದಸ್ಯನಾಗಿ ಬಂದಿದ್ದೀನಿ ಜಿಲ್ಲಾ ಪಂಚಾಯತ್ನ 20 ವರ್ಷದಿಂದಲೂ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಕೆಲಸ ಮಾಡಿದ್ದೀನಿ ಯಾವತ್ತೂ ಕೂಡ ಭ್ರಷ್ಟಾಚಾರದಲ್ಲಿ ನಾನು ಯಾವತ್ತೂ ಹೊಂದಾಣಿಕೆ ಮಾಡಿಕೊಳ್ಳಲಿಲ್ಲ ಈಗಾಗಲೇ ಬಿಜೆಪಿ ಪಕ್ಷದಲ್ಲಿ ನೀವು ಕಂಡಂತೆ ಆಕಾಂಕ್ಷಿತ ಅಭ್ಯರ್ಥಿಗಳು ಜಾಸ್ತಿ ಇದ್ದಾರೆ ಒಂದ ಕಡೆ ಅನಿಲ್ ಕುಮಾರ್ ಆಗಿರಬಹುದು ಮುನಿಯಪ್ಪ ಆಗಿರಬಹುದು ಸೂರ್ಯ ಆಸ್ಪತ್ರೆ ಲಕ್ಷ್ಮೀಕಾಂತ್ ಇರಬಹುದು ಇವರೆಲ್ಲರೂ ಕೂಡ ಬಿಜೆಪಿಯಿಂದ ಟಿಕೆಟ್ ನಮಗೆ ಕೊಡ್ತಾರೆ ಅನ್ನುವಂತ ಮಾತನ್ನ ಈಗಾಗಲೇ ಜನ ಕಾರ್ಯಕರ್ತರ ಬಳಿ ಹೇಳ್ಕೊಳ್ತಾ ಇರುವಂತದ್ದು ಉಚ್ಚೆಯವರೆಲ್ಲಿ ಈಗ ಸ್ಥಿತಿ ಹೇಗೆ ಹೌದು ಅನೇಕ ಜನ ನಾನು ಕೂಡ ಕೇಳಿದ್ದೇನೆ ಸೂರ್ಯ ಆಸ್ಪತ್ರೆ ಲಕ್ಷ್ಮೀಕಾಂತ್ ಅಂತವರು ಇರಬಹುದು ಅನಿಲ್ ಕುಮಾರ್ ಇರಬಹುದು ಮತ್ತೆ ಮುನಿಯಪ್ಪ ಅವರು ಇರಬಹುದು ಯಾರೇ ಕೇಳೋದ್ರಲ್ಲಿ ನನ್ನ ತಕರಾರು ಏನಿಲ್ಲ ಆದರೆ ಅನಿಲ್ ಕುಮಾರ್ ಅವರು ಈಗ ತಾನೇ ನಿವೃತ್ತಿ ಒಂದು ಬಂದಿರುವಂಥವ್ರು ಇನ್ನು ಭಾರತೀಯ ಜನತಾ ಪಾರ್ಟಿಯ ಸದಸ್ಯರೇ ಅಲ್ಲ ಭಾರತೀಯ ಜನತಾ ಪಾರ್ಟಿಗೆ ಸೇರೇ ಇಲ್ಲ ಮುನಿಯಪ್ಪ ಅನ್ನೋರು ಗೊತ್ತಿಲ್ಲ ನನಗೆ ಇಲ್ಲಿ ಕೊಟ್ಟಿಗೆರೆಯಲ್ಲಿ ಯಾವತ್ತು ಭಾರತೀಯ ಜನತಾ ಪಾರ್ಟಿ ಸದಸ್ಯರು ನನಗೂ ಕೂಡ ಗೊತ್ತಿಲ್ಲ ಸೂರ್ಯ ಆಸ್ಪತ್ರೆ ಡಾಕ್ಟ್ರು ಹೋದ ಸಾರಿನೂ ಕೂಡ ನಾನು ಆಕಾಂಕ್ಷಿ ಅಂತ ಅಂದ್ಬಿಟ್ಟು ಓಡಾಡಿದ್ರು ಹೋದ ಸಾರಿ ನಾನು ನನ್ನ ಗೆಲುವಿತ್ತು ಜನರಲ್ಲಿ ಆ ಒಲುವಿತ್ತು ಆದರೆ ನಮ್ಮ ಪಕ್ಷದಲ್ಲೇ ಅನೇಕರು ಒಳೊಳಗೇ ನನಗೆ ಕೈಕೊಟ್ಟು ಪರಮೇಶ್ವರ್ ಅವರಿಗೆ ಸಹಾಯ ಮಾಡಿದ್ರು ಅದೆಲ್ಲ ಗೊತ್ತಿದೆ ಕಾಲ ಬಂದಾಗ ಅದನ್ನು ಹೊರಗಡೆ ಚಲ್ತೇನೆ ಆದರೆ ಉಚ್ಚಯ್ಯ ಜನಗಳ ಮಧ್ಯೆ ಇದ್ದೇನೆ ಜನರ ಮನಸ್ಸಿನಲ್ಲೇ ಇದ್ದಾನೆ ಹೊರತು ದುಡ್ಡನ್ನು ಮತದಾರರನ್ನು ದುಡ್ಡಿನಿಂದ ಕೊಂಡುಕೊಳ್ಳೋ ಶಕ್ತಿ ನನಗಿಲ್ಲ ಆದರೆ ಮತದಾರರು ಯೋಚನೆ ಮಾಡಬೇಕು ಯಾರೇ ಬಂದ್ರೂ ಕೂಡ ಉಚ್ಚಯ್ಯ ಹೇಗೆ ಅಂತಂದ್ರೆ ಅವ್ರಿಗೆ ಗೊತ್ತಿದೆ ಆದರೆ ಪಕ್ಷ ನನ್ನನ್ನು ಎಲ್ಲರಿಗೂ ಬೆಂಬಲಿಸಿದಷ್ಟು ಶಕ್ತಿಯನ್ನು ನನಗೆ ಉಚ್ಚಯ್ಯನ ಕೊಟ್ಟರೆ ನಾನಲ್ಲಿ ಗೆಲುವನ್ನು ಸಾಧಿಸ್ತೀನಿ ಜನರ ಸೇವೆ ಮಾಡ್ತೀನಿ ಕೊರಟಗೆರೆ ಮನಸ್ಸು ಮತದಾರರ ಮನಸ್ಸಿನಲ್ಲಿ ನಾನಿದ್ದೀನಿ ಅನಿಲ್ ಕುಮಾರ್ ಅಲ್ಲಿ ಯಾವುದು ಪಕ್ಷದ ಸದಸ್ಯರಾಗಿಲ್ಲ ಅವರು ಈಗ ಬಂದಿದ್ದಾರೆ ನಿವೃತ್ತಿಯಾಗಿ ಇನ್ನೂ ಒಂದು ತಿಂಗಳಾಗಿಲ್ಲ ಬಂದು ನಾನು ಅಲ್ಲಿ ಅಭ್ಯರ್ಥಿ ಅಂದರೆ ಯಾರು ಅವ್ರಿಗೆ ಮತ ಕೊಡ್ತಾರೆ ಮತ್ತು ಟಿಕೆಟ್ ಕೊಡ್ತಾರೆ ಅಂತ ನನಗೆ ಗೊತ್ತಿಲ್ಲ ಆ ಥರ ಆಗೋ ಸಾಧ್ಯತೆಯೇ ಇಲ್ಲ ನಾನು ಯಾವುದೇ ಕಾರಣಕ್ಕೂ ವಾಮ ಮಾರ್ಗ ಹಿಡಿಯಲ್ಲ ಬಿಜೆಪಿಯಲ್ಲಿ ನಿಷ್ಠೆಯಾಗಿ ನಾನು ದುಡಿತಾ ಬಂದಿದ್ದೀನಿ ನೋಡೋಣ 2023ಕ್ಕೆ ಟಿಕೆಟ್ ಕೊಡುತ್ತೆ ಅನ್ನುವ ಭರವಸೆ ಇದೆ ನಾನು ಅಲ್ಲಿ ಯಾವುದೇ ರೀತಿಯಾದಂಥ ಕೊರಟಗೆರೆ ಕ್ಷೇತ್ರದ ಜನರಿಗೆ ಮೋಸ ಮಾಡಲ್ಲ ಅನ್ನುವಂಥ ಮಾತನ್ನು ಉಚ್ಚಯ್ಯ ಅವರು ಹೇಳುವಂಥದ್ದು ಕ್ಯಾಮ್ರಾ ಪರ್ಸನ್ ಚೇತನ್ ಜೊತೆ ಗಜೇಂದ್ರ ಅಮೋಕ್ ಟಿವಿ ತುಮಕೂರು